ಇದು ನಮ್ಮ ಲಾಸ್ಟ್ ಸ್ಲೈಡ್. ಹೊಲದಲ್ಲಿ ಎಂಬಿ ಪ್ಲೋ ಆಕ್ಚುಲಿ ವರ್ಕ್ ಮಾಡ್ತಿರೋದು. ಈ ವರ್ಷದ ಅಗ್ರಿಕಲ್ಚರ್ ಮೆಕನೈಸೇಷನ್ ಕಾಂಪಿಟೇಷನ್ ಅಲ್ಲಿ ಎಂಬಿ ಪ್ಲೋ ವಿಷಯವನ್ನ ತುಂಬಾ ಸುಲಭವಾಗಿ ಪ್ರಸ್ತುತಪಡಿಸಿದಂತಹ ಈ ಟೀಮ್, ಆ ಟೀಮ್ ಹೆಸರು ಅದೇ ಉಡಾನ್ ಟೀಮ್. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಟೀಮ್ ಉಡಾನ್. ನನಗೆ ತುಂಬಾ ಖುಷಿ ಆಯಿತು, ನೀವು ನಿಮ್ಮ ಪ್ರೆಸೆಂಟೇಷನ್ ಅಲ್ಲಿ ಎಂಬಿ ಪ್ಲೋನ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಈ ಇನ್ಫಾರ್ಮೇಶನ್ ರೈತರಿಗೆ ತುಂಬಾ ಲಾಭದಾಯಕವಾಗುತ್ತೆ. ಇದರಿಂದ ಕೆಲವು ಇನ್ಫಾರ್ಮೇಶನ್ ನಾವು ಕಾಲೇಜ್ ಅಲ್ಲೇ ಕಲ್ತಿದ್ವಿ, ಮತ್ತೆ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ನಾವು ಪ್ರೆಸೆಂಟೇಷನ್ ಅಲ್ಲಿ ಆಡ್ ಮಾಡಿದ್ವಿ. ಅದನ್ನ ನಾನು ನೋಡಿದೆ. ಆದ್ರೆ ನನಗೆ ಒಂದ್ ವಿಷಯ ಹೇಳಿ, ಇಷ್ಟೊಂದು ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ನಿಮಗೆ ಎಲ್ಲಿಂದ ಸಿಕ್ತು? ಸರ್, ಅದರದೊಂದು ಕಥೆ ಇದೆ. ನಿಮಗ್ ಗೊತ್ತಾ, ನಮ್ ಕಾಲೇಜ್ ಅಲ್ಲಿ ಒಬ್ಬ ಎಕ್ಸ್ ಸ್ಟೂಡೆಂಟ್ ಇದ್ದ. ಎಕ್ಸ್ ಸ್ಟೂಡೆಂಟ್? ಯಾರ ಸ್ಟೂಡೆಂಟ್? ಇವತ್ ನನ್ ಜೂನಿಯರ್ಸ್ಗೆ ನನ್ ನೆನಪು ಹೇಗ್ ಬಂತು? ಕಾಲೇಜಲ್ಲೆಲ್ಲ ಸರಿಯಾಗಿದೆ ತಾನೇ? ಹಾ ಹಾ, ಎಲ್ಲ ಚೆನ್ನಾಗೇ ಇದೆ ಸರ್. ನಿಮ್ಮ ಹತ್ರ ನಾವು ಏನಕ್ಕೆ ಬಂದ್ವಿ ಅಂತಂದ್ರೆ, ಅಗ್ರಿಕಲ್ಚರ್ ಮೆಕನೈಸೇಷನ್ ಕಾಂಪಿಟೇಷನ್ ಅಲ್ಲಿ ಈ ವರ್ಷ ನಮ್ಮ ಕಾಲೇಜು ಪಾರ್ಟಿಸಿಪೇಟ್ ಮಾಡಿದೆ. ತುಂಬಾ ಒಳ್ಳೆ ವಿಷಯ. ಮತ್ತೆ ನಾವು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿರೋದು ಎಂಬಿ ಫ್ಲೋ. ಸರ್, ಎಂಬಿ ಫ್ಲೋನ ಥಿಯೋರಿಟಿಕಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕೆ ನಾವು ತುಂಬಾನೇ ಬುಕ್ಸ್ ಓದಿದ್ವಿ, ಅಂಡ್ ನಾವು ಇದ್ರಲ್ಲಿ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ಹಾಕ್ಬೇಕು ಅಂತಿದೀವಿ. ಅದಕ್ಕೆ ನಿಮ್ಮ ಹತ್ರ ಬಂದಿದೀವಿ. ತುಂಬಾ ಒಳ್ಳೇದು, ಹೇಳಿ, ನಿಮಗೆ ಹೇಗೆ ಸಹಾಯ ಮಾಡಬಹುದು ನಾನು? ಸರ್, ನಾವ್ ನಿಮ್ ಗದ್ದೆಯಲ್ಲಿ ಪ್ಲೋ ಹೇಗ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಬೇಕು. ಹೌದಾ? ಸರಿ, ಹಾಗಾದ್ರೆ ಮೊದ್ಲು ಟೀ ಕುಡೀರಿ, ಆಮೇಲೆ ನಾನು ಎಲ್ಲ ನಿಧಾನವಾಗಿ ಹೇಳ್ಕೊಡ್ತೀನಿ. ಫೀಲ್ಡ್ಗೆ ಹೋಗೋದಕ್ಕಿಂತ ಮುಂಚೆ ಇದನ್ನ ಹೇಳಿ, ಪ್ಲೌದು ಉಪಯೋಗ ಏನು? ಪ್ಲೌದು ಉಪಯೋಗ ಏನಂದ್ರೆ, ಭೂಮಿ ಒಳಗೆ ಆಳವಾಗಿ ಹೋಗಿ ಅದನ್ನ ಕೆತ್ತಿ, ಮತ್ತೆ ಯಾವ ಕ್ರಾಪ್ಸ್ದು ರೂಟ್ಸ್ ತುಂಬಾ ಡೀಪ್ ಆಗಿ ಹೋಗಿರುತ್ತೋ ಅದನ್ನ ಮೇಲೆತ್ತಕ್ಕೆ ಪ್ಲೌನ ಯೂಸ್ ಮಾಡ್ತಾರೆ. ಅಂದ್ರೆ ಕೆಳಗಿರೋ ಮಣ್ಣನ್ನ ಮೇಲೆ, ಮತ್ತೆ ಮೇಲಿರೋ ಮಣ್ಣನ್ನ ಕೆಳಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಒಳ್ಳೆ ಪೋಷಕ ತತ್ವ ಜಮೀನಿನ ಮೇಲ್ಗಡೆ ಭಾಗಕ್ಕೆ ಬರುತ್ತೆ. ಇನ್ನೂ ಒಂದು ವಿಷಯ, ಫಸಲನ ಕತ್ತರಿಸಿದ ನಂತರ ಉಳಿದ ಕಡ್ಡಿಗಳನ್ನ ಮಣ್ಣಿನಲ್ಲಿ ಸೇರಿಸುತ್ತೆ, ಮತ್ತೆ ಇದರಲ್ಲಿ ಮಣ್ಣಿಗೆ ಜೈವಿಕ ಅಂಶ ಹೆಚ್ಚಾಗುತ್ತೆ, ಮತ್ತೆ ಇದರಿಂದ ಬೆಳೆನೂ ಚೆನ್ನಾಗಿರುತ್ತೆ ಅಲ್ವಾ ಸರ್? ಖಂಡಿತ ನಿಜ. ಹಾಗಾದ್ರೆ ನಡೀರಿ, ಇದನ್ನ ಗದ್ದೆಲ್ ಓಡಿಸ ನೋಡೋಣ. ಅರೆ ಇರು ಇರು ಇರು, ಫೀಲ್ಡ್ ಅಲ್ಲಿ ಪ್ಲೌನ ಓಡಿಸೋದಕ್ಕೆ ಮುಂಚೆ ಕೆಲವು ಸೆಟ್ಟಿಂಗ್ಸ್ ನಾವು ಮಾಡ್ಬೇಕಾಗತ್ತೆ. ಇದರಿಂದ ಪ್ರೊಡಕ್ಟಿವಿಟಿನೂ ಜಾಸ್ತಿ ಇರುತ್ತೆ, ಕೆಲಸನೂ ಚೆನ್ನಾಗಾಗತ್ತೆ. ಆದ್ರೆ ಸರ್, ನಾವು ಬೈಲಿಗೆ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಪ್ಲೌನಲ್ಲಿ ಅಂತದೇನ್ ಸೆಟ್ಟಿಂಗ್ಸ್ ಇದೆ? ಏನು ಅಂದ್ರೆ, ಅದರ ಅಗಲ, ಅದರ ಆಳ, ಕೆಲಸ ಮಾಡ್ಬೇಕಾದ್ರೆ ಪ್ಲೌ ಸ್ಟ್ರೇಟ್ ಆಗಿದೆಯಾ ಇಲ್ವಾ ಅಂತ, ಈ ತರದ ಹಲವಾರು ಸೆಟ್ಟಿಂಗ್ ಗಳನ್ನ ನಾವು ಫೀಲ್ಡ್ ಅಲ್ಲಿ ಮಾಡ್ಬೇಕಾಗತ್ತೆ. ಒಂದ್ ಕೆಲಸ ಮಾಡೋಣ, ಈ ಎಲ್ಲ ಸೆಟ್ಟಿಂಗ್ಸ್ ನ ನಾವು ಫೀಲ್ಡ್ ಅಲ್ಲೇ ಮಾಡೋಣ. ಎಲ್ಲದಕ್ಕಿಂತ ಮೊದಲು ಮಣ್ಣಿನ ಅನುಸಾರವಾಗಿ ಟಾಪ್ ಲಿಂಗ್ ನ ಅಡ್ಜಸ್ಟ್ ಮಾಡಿ. ಮಣ್ಣಿನ ಪ್ರಕಾರ ಅಂತಂದ್ರೆ? ಮಣ್ಣಿನ ಅನುಸಾರ ಅಂದ್ರೆ, ಮಣ್ಣು ಹಾರ್ಡ್ ಆಗಿದ್ರೆ ಟಾಪ್ ಲಿಂಕ್ ನ ಮಧ್ಯದ ಹೋಲ್ಗೆ ಹಾಕ್ಬೇಕು, ಮಣ್ಣೇನಾದ್ರೂ ಸಾಫ್ಟ್ ಆಗಿದ್ರೆ ಟಾಪ್ ಲಿಂಕ್ ನ ಕೆಳಗಿನ ಹೋಲ್ಗೆ ಹಾಕ್ಬೇಕು. ಇದರಿಂದ ಸೆನ್ಸಿಂಗ್ ಚೆನ್ನಾಗುತ್ತೆ, ಮತ್ತೆ ಕೆಲಸನೂ ಚೆನ್ನಾಗುತ್ತೆ. ಆದ್ರೆ ಸರ್, ಹೊಲದಲ್ಲಿ ಕೆಲಸ ಮಾಡೋ ರೈತನಿಗೆ ಹೇಗ್ ಗೊತ್ತಾಗುತ್ತೆ ಅವನು ಮಾಡಿರೋ ಸೆಟ್ಟಿಂಗ್ ಕರೆಕ್ಟ್ ಆಗಿದೆ ಅಂತ? ಇದಕ್ಕೋಸ್ಕರ ಒಂದ್ ವಿಷಯ ಮನ್ಸಲ್ಲಿ ಇಟ್ಕೊಳ್ಳಿ, ಕೆಲಸ ಮಾಡ್ಬೇಕಾದ್ರೆ ಟಾಪ್ ಲಿಂಕ್ ಯಾವತ್ತು ಟ್ರ್ಯಾಕ್ಟರ್ ಕಡೆ ಬಗ್ಗಿರ್ಬೇಕು, ಹಾಗೂ ಯಾವ ಪ್ಲೋ ಯೂಸ್ ಮಾಡ್ತೀವೋ ಅದು ನೀಟಾಗಿ ಹೊಂದ್ಕೋಬೇಕು. ಅಂದ್ರೆ ಅದರ ಮಾಸ್ ಹೈಟ್ 24 ಇಂಚ್ ಆಗಿರ್ಬೇಕು. ಸ್ವೇ ಚೈನ್ ನ ಈ ತರ ಅಡ್ಜಸ್ಟ್ ಮಾಡ್ಬೇಕು. ಹೇಗೆ ಅಂದ್ರೆ, ಇಂಪ್ಲಿಮೆಂಟ್ ನ ಸ್ವೇ 1-2 ಇಂಚ್ ಆಗಿರ್ಬೇಕು. ನನಗೊಂದು ವಿಷಯ ಹೇಳಿ, ಇಂಪ್ಲಿಮೆಂಟ್ ನ ಸ್ವೇ ಜಾಸ್ತಿ ಅಥವಾ ಕಡಿಮೆ ಇಟ್ಟರೆ ಏನಾಗುತ್ತೆ? ಗೊತ್ತಿಲ್ಲ ಸರ್. ಸರಿ, ನಾನೇ ಹೇಳ್ತೀನಿ. ಸ್ವೇ ಜಾಸ್ತಿ ಇದ್ರೆ ಲೋವರ್ ಲಿಂಕ್ ಟೈರ್ಗೆ ಬಂದು ತಾಗುತ್ತೆ, ಇದರಿಂದ ಟೈರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೂ ಸ್ವೇ ಕಡಿಮೆ ಇದ್ರೆ ಪ್ಲೋ ಪೂರ್ತಿ ಆಳಕ್ಕೆ ಹೋಗೋದಿಲ್ಲ. ಈಗ ನಾವು ನೋಡೋಣ ಪ್ಲೋನ ಅಗಲ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ. ಆದ್ರೆ ಸರ್, ಈ ಪ್ಲೌದು ಅಗಲ ಹೇಗೆ ಅಳೆಯೋದು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಶಿಯರ್ ಪಾಯಿಂಟ್ ಹಾಗೂ ಶಿಯರ್ ಎಂಡಿಂದ ಎರಡು ಸ್ಟ್ರೈಟ್ ಆಗಿರೋ ಲೈನ್ ಎಳಿರಿ. ಈ ಎರಡೂ ಗೆರೆಗಳ ಅಂತರ, ಅದೇ ಪ್ಲೋನ ಅಗಲ. ಅರ್ಥ ಆಯ್ತಾ? ಹೌದು ಸರ್. ಹೆಚ್ಚಿನ ಪ್ಲೋನ ಅಗಲ ಫಿಕ್ಸ್ ಆಗಿರುತ್ತೆ, ಆದ್ರೆ ಈ ಪ್ಲೋನಲ್ಲಿ ಅದರ ಅಗಲನ ಅಡ್ಜಸ್ಟ್ ಮಾಡ್ಕೋಬಹುದು. ಇದನ್ನ ನೀವು ಟ್ರ್ಯಾಕ್ಟರ್ ನ ಹಾರ್ಸ್ ಪವರ್ ಅಥವಾ ಫೀಲ್ಡ್ ನ ಅನುಸಾರವಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಸರ್, ಇದನ್ನ ಹೇಗೆ ಅಡ್ಜಸ್ಟ್ ಮಾಡೋದು? ಸರಿ ಬನ್ನಿ, ಇದನ್ನ ಹೇಳ್ಕೊಡ್ತೀನಿ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ. ಪ್ಲೋನಲ್ಲಿ ಕೊಟ್ಟಿರುವಂತ ಈ ಮೂರು ತೂತುಗಳು ಮತ್ತೆ ಈ ಒಂದು ಬೋಲ್ಟ್ ಇಂದ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. 10 ಇಂಚ್ಗೋಸ್ಕರ ಬೋಲ್ಟ್ ನ ಅಲ್ಲಿಗೆ ಹಾಕಬೇಕು,
12 ಇಂಚ್ಗೆ ಬೋಲ್ಟ್ನ ಈ ಹೋಲ್ನಲ್ಲಿ ಹಾಕಬೇಕು ಹಾಗೂ 14 ಇಂಚ್ಗೆ ಪ್ಲೋನ ಈ ಹೋಲ್ನಲ್ಲಿ ಹಾಕಬೇಕು. ಸರ್, ಇದನ್ನ ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತ ಏನೋ ಗೊತ್ತಾಯ್ತು, ಆದ್ರೆ ಈ ಪ್ಲೋನ ಮೇಲೆ ಈ ರಾಡ್ ಯಾಕೆ ಕೊಟ್ಟಿದ್ದಾರೆ? ಅರ್ಥ ಮಾಡಿಸ್ತೀನಿ. ಈ ಎರಡು ರಾಡ್ಸ್ನ ಟರ್ನ್ ಬಕಲ್ ಅಂತ ಕರೀತಾರೆ. ಹೊರಗಿನ ಟರ್ನ್ ಬಕಲ್ನಿಂದ ಹೊರಗಿನ ಬಾಟಮ್ನ ಅಡ್ಜಸ್ಟ್ ಮಾಡ್ಕೋಬಹುದಾಗಿದೆ. ಅಗಲ ಏನಾದರೂ ಕಡಿಮೆ ಇದ್ರೆ ಹೊರಗಿನ ಟರ್ನ್ ಬಕಲ್ನ ತಿರುಗಿಸಿ ಉದ್ದ ಮಾಡ್ಕೋಬಹುದು. ಅಗಲ ಏನಾದರೂ ಜಾಸ್ತಿ ಇದ್ರೆ ಇದನ್ನ ತಿರುಗಿಸಿ ಮತ್ತೆ ಸಣ್ಣದ್ ಮಾಡ್ಕೋಬಹುದು. ಕೆಲವೊಂದ್ಸತಿ ಉಳಬೇಕಾದ್ರೆ ಟ್ರ್ಯಾಕ್ಟರ್ ಒಂದೇ ಕಡೆ ವಾಲ್ಕೋಬಹುದು. ಒಂದು ವೇಳೆ ಟ್ರ್ಯಾಕ್ಟರ್ ಉಳುಮೆ ಮಾಡಿರೋ ಕಡೆನೆ ವಾಲ್ಕೋತಾ ಇದ್ರೆ ನೀವು ಒಳಗಿನ ಟರ್ನ್ ಬಕಲ್ನ ತಿರುಗಿಸಿ ಶಾರ್ಟ್ ಮಾಡ್ಕೋಬಹುದು. ಒಂದು ವೇಳೆ ಟ್ರ್ಯಾಕ್ಟರ್ ಉಳುಮೆ ಮಾಡ್ದಲೇ ಇರೋ ಕಡೆ ವಾಲ್ಕೊಂಡ್ರೆ ಆಗ ಇದನ್ನ ತಿರುಗಿಸಿ ಉದ್ದ ಮಾಡ್ಕೋಬೇಕು. ತುಂಬಾ ಒಳ್ಳೇದು ಸರ್, ನಮ್ಗಂತೂ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಆದ್ರೆ ಪ್ಲೋನ ಆಳವನ್ನ ಹೇಗೆ ಅಡ್ಜಸ್ಟ್ ಮಾಡೋದು? ಪ್ಲೋ ಎಷ್ಟು ಭಾರ ಇರುತ್ತೋ ಅಷ್ಟೇ ಆಳಕ್ಕೆ ಅದು ಹೋಗುತ್ತೆ. ಆದ್ರೆ ಸರಿಯಾದ ಡೆಪ್ತ್ ಸಿಗಬೇಕು ಅಂದ್ರೆ ಪಿಸಿ ಹಾಗೂ ಡಿಸಿ ಲಿವರ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನಡೀರಿ, ನಾವು ಇದನ್ನ ಪ್ರಾಕ್ಟಿಕಲಿ ಅಡ್ಜಸ್ಟ್ ಮಾಡೋಣ. ಸರಿಯಾದ ಗೇರ್ ಹಾಗೂ ಇಂಜಿನ್ ಆರ್ ಪಿ ಎಂನ ಆರಿಸ್ಕೊಳ್ಳಿ. ಪ್ಲೋನ ಆಳ ಸೆಟ್ ಮಾಡೋದಕ್ಕೆ ಎರಡು ಲಿವರ್ನ ಪೂರ್ತಿ ಕೆಳಕ್ ತಳ್ಳಬೇಕು. ಈಗ ನಿಧಾನಕ್ಕೆ ಟ್ರ್ಯಾಕ್ಟರ್ನ ಮುಂದೆ ತಗೊಂಡು ಹೋಗಿ. ಯಾವಾಗ ಟ್ರ್ಯಾಕ್ಟರ್ನ ಟೈರ್ ಸ್ಲಿಪ್ ಆಗುತ್ತೋ ಆಗ ನಿಧಾನವಾಗಿ ಡಿಸಿ ಲಿವರ್ನ ಸ್ವಲ್ಪ ಸ್ವಲ್ಪನೇ ಮೇಲೆತ್ತಬೇಕು. ಆಗ ಇಂಪ್ಲಿಮೆಂಟ್ಗೆ ಒಂದು ಹೊಡೆತ ಬೀಳುತ್ತೆ. ಅಲ್ಲಿಂದ ಸ್ವಲ್ಪ ಮೇಲೆ ಎತ್ತಿ ಡ್ರಾಫ್ಟ್ ಲಿವರ್ನ ಲಾಕ್ ಮಾಡಿಬಿಡಿ ನೀವು. ಹಾ ಸರ್, ಅಗಲದ ಬಗ್ಗೆ ಬಿಟ್ಟು ಸೆಟ್ಟಿಂಗ್ಸ್ ಮತ್ತೆ ಬೇರೆ ಎಲ್ಲದರ ಬಗ್ಗೆನೂ ಗೊತ್ತಾಯ್ತು. ಆದ್ರೆ ನಾವು ಪ್ಲೌ ಮಾಡಬೇಕಂದ್ರೆ ನಾವು ಯಾಕೆ ಸೀದಾನೇ ಪ್ಲೌ ಮಾಡಬೇಕು? ನೀವೀಗ ನೋಡ್ತಿರಬಹುದು, ಉಳುಮೆ ಮಾಡಬೇಕಾದ್ರೆ ಟ್ರ್ಯಾಕ್ಟರ್ನ ಒಂದು ಟೈರ್ ಫರೋ ಕಡೆನೆ ಹೋಗುತ್ತೆ. ಇದರಿಂದ ಟ್ರ್ಯಾಕ್ಟರ್ ಹಾಗೂ ಪ್ಲೋ ಡಯಾಗ್ನಲ್ ಆಗೇ ಚಲಿಸುತ್ತೆ. ಇದರಿಂದ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳೇಬೇಕು. ಇದನ್ನ ಸ್ಟ್ರೈಟ್ ಹೇಗೆ ಮಾಡೋದು ಬನ್ನಿ, ಇದನ್ನ ನಾನು ಹೇಳ್ಕೊಡ್ತೀನಿ. ಪ್ಲೌನ ನೆಲದಿಂದ 3-4 ಇಂಚ್ ಮೇಲೆತ್ತಬೇಕು. ಆಮೇಲೆ ತಿರುಗಿಸಿ ಸೆಟ್ ಮಾಡಬೇಕು ಹಾಗೂ ಸ್ಟಾಪರ್ ಬೋಲ್ಟ್ನ ಅಡ್ಜಸ್ಟ್ ಮಾಡಿ. ಪ್ಲೌನ ಉಲ್ಟಾ ಮಾಡಿ ಎರಡನೇ ಕಡೆಯಿಂದನೂ ಇದನ್ನ ಸೆಟ್ ಮಾಡಬೇಕು. ಸೊ ಜೂನಿಯರ್ಸ್, ಇದೇನೆ ಫೀಲ್ಡ್ನಲ್ಲಿ ಮಾಡಬೇಕಾಗಿರೋ ಪ್ಲೌನ ಸೆಟ್ಟಿಂಗ್ಸ್. ಸರ್, ಈಗ ನಮಗನ್ನಿಸ್ತಿದೆ ಈ ಪ್ರಾಕ್ಟಿಕಲ್ ಇನ್ಫಾರ್ಮೇಶನ್ ನ ಸಹಾಯದಿಂದ ನಾವು ಎಂಬಿ ಪ್ಲೋನ ಬಹಳ ಸುಲಭ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದು ಮತ್ತೆ ಕಾಂಪಿಟೇಷನ್ ನ ಖಂಡಿತ ಗೆಲ್ತೀವಿ. ಆಲ್ ದ ಬೆಸ್ಟ್ ಫಾರ್ ಯೋರ್ ಕಾಂಪಿಟೇಷನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೀವು ಈ ಇನ್ಫಾರ್ಮೇಶನ್ ನ ಫೀಲ್ಡ್ ಅಲ್ಲೇ ಬಂದು ತಗೊಂಡ್ರಿ ಅಂತ, ಮತ್ತು ಈ ಇನ್ಫಾರ್ಮೇಶನ್ ನ ನೀವು ಬೇರೆ ರೈತ ಬಾಂಧವರಿಗೂ ತಲುಪಿಸಿ. ಹೌದು ಸರ್, ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ. ತುಂಬಾ ಒಳ್ಳೇದಾಯ್ತು, ಇವಾಗ ನನಗೆ ಗೊತ್ತಾಯ್ತು ನಿಮ್ ಪ್ರೆಸೆಂಟೇಶನ್ ಯಾಕೆ ಇಷ್ಟೊಂದು ಚೆನ್ನಾಗಿದೆ ಅಂತ. ಈಗ ನಾನು ಹೊರಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸರ್.